tu autor me dirás. ಗುಡ್ ನೇಮ್ ಸರ್. ನನ್ನ ಹೆಸರು ಶ್ರವಣ್ ಕುಮಾರ್ ಅಂತ ಸರ್. ನಾನು ಡಬ್ಬಿಂಗ್ ಇಂಜಿನಿಯರಿಗೆ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಈ ಸರಿ ಲವ್ ಗಿವ್ ಏನಿಲ್ಲ, ಡೈರೆಕ್ಟ್ ವೆಡ್ಡಿಂಗ್ ಅನ್ನ ನಮ್ದು. ನೋಡಿ ಸರ್, ಫಸ್ಟ್ ಆಫ್ ಆಲ್ ಸರ್, ಈಗ ನಾವು ಪ್ರೋಟೂಲ್ಸ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಪ್ರೋಟೂಲ್ಸ್ ಇಲ್ಲಿ ಅಪ್ಡೇಟೆಡ್ ವರ್ಷನ್ ಇದೆ ಸರ್. ಇದೇನು ಸರ್ ಇದು, ಒಂದು ಅವಳೆ ರೇಡಿಯೋ ಥರ ಇದೆ ಸರ್. ಇದನ್ನು ಪ್ರಿಸೋನಿಕ್ಸ್ ಮಾನಿಟರ್ ಸರ್, ಇದನ್ನು ಟಾಕ್ ಬ್ಯಾಕಾಗಿ ಯೂಸ್ ಮಾಡ್ಕೊತೀವಿ. ನೋಡಿ, ಇದನ್ನು ಪ್ರೆಸ್ ಮಾಡಿದ್ರೆ ನಾವು ಒಳಗಡೆ ಅವ್ರಿಗೆ ಏನು ಮಾತಾಡಬೇಕು ಅಂತ ಅವ್ರಿಗೆ ಕೇಳಿಸತ್ತೆ, ನಾ ಅವ್ರು ಮಾತಾಡೋದು ನಮ್ಗೆ ಕೇಳಿಸತ್ತೆ. ಓಕೆ, ಇದು ಆಫ್ ಮಾಡಿಬಿಟ್ರೆ ನಮಗೆ ಅಲ್ಲಿ ಏನು ಕೇಳಿಸೋದಿಲ್ಲ ಸರ್. ಅವ್ರಿಗೆ ಫೀಡ್ಬ್ಯಾಕ್ ಎಲ್ಲ ಕೊಡೋಕ್ಕೆಲ್ಲ ಅಡ್ಜಸ್ಟ್ ಆಗುತ್ತೆ ಸರ್. ಇದು ಅದು ನಮ್ಮದು ಸೌಂಡ್ ಕಾರ್ಡ್ ಬಂದು ವೋಲ್ಟ್ ಇದೆ ಸರ್, ಅಪೋಲೋ ಅದು. ನಮ್ಗೆ ಅಲ್ಲಿ ಮೈಕ್ಗೆಲ್ಲ ನೀವು ಹೋಗಬೇಕು ಅಂದರೆ ಏನು ವಾಲ್ಯೂಮ್ ಎಲ್ಲ ಇದರಿಂದನೇ ಯೂಸ್ ಆಗುತ್ತೆ ಸರ್. ನೋಡಿ ಸರ್, ಇವಾಗ ಇಲ್ಲಿ ಬರತ್ತಲ್ಲ ಅದನ್ನೆಲ್ಲ ಅಲ್ಲಿ ರೆಕಾರ್ಡ್ ಮಾಡ್ತಾರೆ, ಆ ವಾಯ್ಸ್ ಕೊಟ್ಟಾಗ ಇಲ್ಲಿ ಸರ್. ಇದು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ, ಇದನ್ನು ಹಾರ್ಡ್ ಡಿಸ್ಕ್ ಅಂತಾರೆ ಸರ್. ಇದೇನು ಸರ್ ಇದು, ಏನೋ ಒಂದು ಚಂದ ಥರ ಇದೆ ಸರ್. ಇದೆ ಸರ್ ನಮ್ಮದು ಸಿ ಪಿ ಯು. ಓ, ಸಿ ಪಿ ಯು. ಹೌದು ಸರ್. ಓಕೆ ಸರ್, ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡ್ತೀವಿ ಸ್ಪೀಕರ್ಸ್ ಎಲ್ಲ ಸರ್. ಸ್ಪೀಕರ್ಸ್ ಯಮಹಾ ಯೂಸ್ ಮಾಡ್ತಾ ಇದ್ದೀವಿ. ಯಮಹಾದ? ಹೌದು ಸರ್. ಸರ್ ಏನೇನು ತರಿಸ್ತಾರೆ ಸ್ಪೀಕರ್ಸ್? ಸರ್ ಎಲ್ಲ ನಮಗೆ ಇಲ್ಲಿ ಚೆನ್ನೈಯಿಂದ ಬರುತ್ತೆ. ಚೆನ್ನೈ ಬಿಟ್ಟರೆ ಬಾಂಬೆ ಇದೆ ಸರ್. ಇಲ್ಲಿ ನಾವು ನ್ಯೂಮನ್ ಯೂಸ್ ಮಾಡ್ತಾ ಇದೀವಿ. ಈ ನೈಮನ್ ಮೈಕ್ ಸರ್, ನೈಮನ್ ಮೈಕ್ ಸರ್ ಇದು. ಓಕೆ, ನನ್ನ ಹತ್ರ ಎ ಕೆ ಜಿ ಇದೆ, ರೋಡ್ ಇದೆ. ಡಿಪೆಂಡ್ ಅಪಾನ್ ಬಜೆಟ್ಸ್ ಮೇಲೆ ಮೈಕ್ ಕೂಡ ಡಿಪೆಂಡ್ ಆಗುತ್ತೆ ಸರ್. ಇದು ಫಿಲ್ಟರು ಸರ್. ಈ ಫಿಲ್ಟರ್ ಹಾಕೋದ್ರಿಂದ ಯೂಸ್ ಏನು ಸರ್? ಸರ್ ಇವಾಗ ಅವ್ರದ್ದು ವಾಯ್ಸ್ ಎಲ್ಲ ಏನಾದ್ರು ಸ್ವಲ್ಪ ನಾಯ್ಸ್ ಅವ್ರಿಗೆ ಇದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಇಲ್ಲೇ. ಓಕೆ, ಏರ್ ಎಲ್ಲ ಇದಿರತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ಓಕೆ, ಇದನ್ನು ಇವರು ಡಿಸ್ಪ್ಲೇದಲ್ಲಿ ನೋಡ್ಕೊಂಡು ನೋಡ್ಕೊಂಡು ಡಬ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀವಿ. ಇದರಲ್ಲಿ ನಿಮ್ಗೆ ಹೆಡ್ಫೋನಲ್ಲಿ ಬರ್ತಾ ಇರತ್ತೆ, ಅವ್ರಿಗೆ ಕೇಳಿಸ್ತಾ ಇರತ್ತೆ. ಆ ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಅವ್ರು ಡಬ್ ಮಾಡ್ತಾ ಇರ್ತಾರೆ. ಹೆಡ್ಫೋನ್ಸ್ ಎಲ್ಲ ಸರ್ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಸರ್? ಎ ಕೆ ಜಿ ಸರ್. ಎ ಕೆ ಜಿ? ಹೌದು ಸರ್. ಇದನ್ನೆಲ್ಲ ಸರ್ ಎಲ್ಲಿಂದ ತರಿಸ್ತೀರಾ ಸರ್? ಇದೆಲ್ಲ ನಮ್ಗೆ ಇಲ್ಲೇ ಸಿಗತ್ತೆ, ಬ್ಯಾಂಗ್ಳೂರಲ್ಲ. ಬ್ಯಾಂಗ್ಳೂರಲ್ಲಿ ಸಿಗತ್ತಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ನೀವು ಇನ್ನ ಡಬ್ಬಿಂಗ್ಸ್ ಎಲ್ಲ ಇಲ್ಲಿ ಬೇರೆ ಯಾವ್ಯಾವ ಮೂವೀಸ್ ಯಾವ್ದಾದ್ರು ಮಾಡಿದ್ರೆ ರೀಸೆಂಟ್? ಈಗ ಸರ್ ರೀಸೆಂಟ್ ಆಗಿ ಇವಾಗ MHM ಆಯ್ತು, ಅದಾದ್ಮೇಲೆ ಇವಾಗ ಜಡ್ಜ್ಮೆಂಟ್ ಅಂತ ಆಯ್ತು. ನೆಕ್ಸ್ಟ್ ಇವಾಗ ಅಪ್ಕಮಿಂಗ್ ಅಲ್ಲಿ ಕಾವೇರಿ ಅಂತ ನಡೀತಾ ಇದೆ, ಪ್ರಮೋದ್ ಶೆಟ್ಟಿ ಅವ್ರದ್ದು. ತುಂಬಾ ಸುಮಾರು ಡಾಕ್ಯುಮೆಂಟ್ರಿಗಳು ಆಗ್ತಾ ಇದೆ, ಶಾರ್ಟ್ ಫಿಲಮ್ಸ್ ಆಗ್ತಾ ಇದೆ, ಸುಮಾರು ಈ ಥರ ಇದಾವೆ ಸರ್. ಓಕೆ ಸರ್. ಸರ್ ಮತ್ತೆ ಇಲ್ಲಾಗಿರೋ ಫಸ್ಟ್ ನಿಮ್ಗೆ ಏನಾದ್ರು ಮೂವಿ ಏನಾದ್ರು ನೆನಪು ಇದೆಯಾ ಡಬ್ಬಿಂಗ್ ಯಾವ್ದು ಮಾಡೋದ್ರಿಂದ? ಸುಮಾರೊಂದು 7 ವರ್ಷ ಆಯ್ತು ಸರ್, ನಡೀತಾನೆ ಇದೆ. ಅದರಿಂದ ಏನು ಅಷ್ಟಾಗಿ ನೆನಪಿಲ್ಲ, ಬಟ್ ಸುಮಾರು ನೆನಪಿದಾವೆ. ಇವಾಗ ನನ್ನ ಪ್ರಕಾರ ಆಗ್ಲಿ, ನಾನೊಂಥರ ಆಗ್ಲಿ, ಸುಮಾರು ಡಬ್ಬಿಂಗ್ ಮಾಡಕ್ಕೆ ಯಾರಾದ್ರೂ ಸ್ಟಾರ್ಸ್ ಯಾರಾದ್ರೂ ಬಂದಿದ್ರಾ? ಹಾ ಸರ್, ಬರ್ತಾ ಇರ್ತಾರೆ. ಬರ್ತಾ ಇರ್ತಾರೆ. ನಿಮ್ಗೆ ಯಾವ್ದಾದ್ರು ಸ್ಟಾರ್ ಬಂದಾಗ, ಓಕೆ ಈಸ್ ಅ ಮೈ ಡ್ರೀಮ್ ಆಕ್ಟರ್, ಅಥವಾ ಇವರು ನನ್ನ ಡ್ರೀಮ್ ಆಕ್ಟರ್ ನಾನು ನೋಡಿದೆ, ಇವ್ರ ಜೊತೆ ಡಬ್ಬಿಂಗ್ ಮಾಡಿ ತುಂಬಾ ಖುಷಿ ಆಯ್ತು. ಬಟ್ ಇನ್ನ ಇಲ್ಲ ಸರ್ ಆತರ ನನಗೆ. ಬಟ್ ತುಂಬಾ ಜನ ಡ್ರೀಮ್ ಆಕ್ಟರ್ಸ್ ಇದ್ದಾರೆ, ಬಟ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು. ಇನ್ನ ಇವಾಗ ಸದ್ಯ ಅದು ಆಗಿಲ್ಲ, ಹತ್ರದಲ್ಲಿ ಅದು ಮಾಡ್ಕೊಂತೀವಿ ಸರ್. ಓಕೆನಾ ಸರ್, ಥ್ಯಾಂಕ್ ಯು. ಇದನ್ನ ಸಾಲ ಈಸ್ಕೊಂಡು ಸಾಲ ತೀರ್ಸಕ್ ಆಗ್ತೀರಾ? ಸಾಲ ಕೊಟ್ಟಿರೋರ್ಗೆಲ್ಲ ಇಡ ಹೊಡೆದು ಸಾಯಿಸೋ ಸೆಕ್ಷನ್ ಬರಬೇಕು. ಫಸ್ಟ್ ಏನೇನು ಮಗನ್ಗೆ ಹೊಡೆಯೋದು? ನನ್ನ ಮಗ ಸಿಗಲ ಕೈಗೆ, ನನ್ನ ಮಗನ್ ಹೆಂಗೋ ಬುಕ್ಕ ತಿಂದು ತಿಂದು ಬಂದಿರೋ ಹೊಟ್ಟೆ. ಹಾಯ್ ಸರ್. ಹಾಯ್, ನಮಸ್ಕಾರ, ನಾನು ಶುಭಜ್ಯೋತಿ, ಶುಭಜ್ಯೋತಿ ದತ್ತ. ಐ ಆಮ್ ದ ಸೌಂಡ್ ಇಂಜಿನಿಯರ್, DTS ಮಿಕ್ಸ್ ಸೌಂಡ್ ಇಂಜಿನಿಯರ್ ಹಿಯರ್ ಎಟ್ ಅವತಾರ್ ಮೀಡಿಯಾ. ಸರ್, ಮತ್ತೆ ಇದೇನಿದು, ಡಿಸ್ಪ್ಲೇ ಮೇಲೆ ಏನೋ ರನ್ ಆಗ್ತಾ ಇದೆ, ಏನು ಅಂತ ಅರ್ಥ ಆಗಿಲ್ಲ ಜನಕ್ಕೆ. ಅಂದ್ರೆ ಇದು ಮಿಕ್ಸಿಂಗ್ ಸೆಷನ್, ಇದರಲ್ಲಿ ಎಲ್ಲ ಆಡಿಯೋ ಫೈಲ್ಸ್ ಇರುತ್ತೆ. ಒಂದು ಮೂವಿಗೆ ಮೂರು ಸೆಕ್ಷನ್ಸ್ ಇರುತ್ತೆ ಆಡಿಯೋಗೆ. ಒಂದು ಡೈಲಾಗ್ ಸೆಕ್ಷನ್, ಒಂದು ಎಫೆಕ್ಟ್ ಸೆಕ್ಷನ್, ಮತ್ತೆ ಒಂದು ಮ್ಯೂಸಿಕ್ ಸೆಕ್ಷನ್. ಅದೆಲ್ಲ ಸೆಪ್ರೇಟ್ ಸೆಪ್ರೇಟ್ ಆಗಿ ಕ್ಲಿಪ್ಸ್ಗಳೆಲ್ಲ ಇಲ್ಲಿ ಇರುತ್ತೆ. ವಾಟ್ ವಿ ಡೂ ಹಿಯರ್ ಇಸ್, ನಾವು ಎಲ್ಲ ಮಿಕ್ಸ್ ಮಾಡ್ತೀವಿ ಇಲ್ಲಿ, ಬ್ಯಾಲೆನ್ಸ್ ಮಾಡಿ, ಫಸ್ಟ್ ಒಂದು ಸ್ಟೆರಿಯೋ ಮಾಡಿ, ಆಮೇಲೆ ಎಲ್ಲ ಸೌಂಡ್ಸ್ಕೇಪ್ ರೆಡಿ ಆಗುತ್ತೆ ಒಂದು ಮೂವಿದು ಹೆಂಗೆ ಬರಬೇಕಂತ. ಸರ್, ಇವಾಗ ನೀವು DTS ಮಾಡ್ತಾ ಇರಲ್ಲ? ಹೌದು. DTS ಅಂದರೆ ನಮಗೆ ಗೊತ್ತಿಲ್ಲ, ಅಂದರೆ ಏನದು DTS ಅನ್ನೋದು? DTS ಅಂದರೆ
ಇದು ಆ್ಯಕ್ಚುಲಿ ಥಿಯೇಟ್ರಿಕಲ್ ಸೌಂಡ್ ಹೆಂಗೆ ಬರುತ್ತೆ ಅಲ್ವಾ ಅದೇ ಡಿ ಟಿ ಎಸ್ ಅಂದರೆ 5.1 7.1 ಒಂದು ಥಿಯೇಟ್ರಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಆಲ್ಮೋಸ್ಟ್ 8 to 12 ಔಟ್ಪುಟ್ಸ್ ಇರುತ್ತೆ ಸ್ಪೀಕರ್ ಔಟ್ಪುಟ್ಸ್. ಸೊ ನಾವು ಎಲ್ಲ ಕಡೆ ಅದನ್ನು ಪ್ಯಾನ್ ಮಾಡ್ತೀವಿ ಹೆಂಗೆ ಬ್ಯಾಲೆನ್ಸ್ ಆಗಬೇಕು, ಎಲ್ಲಿಂದ ಮ್ಯೂಸಿಕ್ ಬರಬೇಕು, ಎಲ್ಲಿಂದ ಡೈಲಾಗ್ಸ್ ಬರಬೇಕು, ಎಷ್ಟೊಂದು ಬ್ಯಾಲೆನ್ಸ್ ಆಗಬೇಕು. ಅದೇ ಥಿಯೇಟ್ರಿಕಲ್ ಮಿಕ್ಸ್ಗೆ ನಾವು ಡಿ ಟಿ ಎಸ್ ಮಿಕ್ಸ್ ಅಂತೀವಿ ಅಷ್ಟೇ. ಸರ್ ಮತ್ತೆ ನಿಮ್ಮ ಮುಂದೆ ಇದೇನೋ ಒಂದು ಚಿಕ್ಕದಾಗಿದೆ, ಏನಿದು? ಇದು ನಮ್ಮ ಕಂಟ್ರೋಲ್ ಸರ್ಫೇಸ್. ಇಲ್ಲೇ ಎಲ್ಲ ಟ್ರ್ಯಾಕ್ಸ್ಗಳಿರುತ್ತೆ. ನೀವು ಇಲ್ಲಿಂದ ಇಲ್ಲೇ ಸ್ವಲ್ಪ ತೋರಿಸಿ ಸ್ಕ್ರೀನಲ್ಲಿ ನೋಡಿ ಎಷ್ಟೊಂದು ಟ್ರ್ಯಾಕ್ಸ್ ಇರುತ್ತೆ ಇಲ್ಲಿ. ಇದೆಲ್ಲ ಟ್ರ್ಯಾಕ್ಸ್ಗೆ ನಾವಿಲ್ಲೇ ರೌಟ್ ಮಾಡ್ತೀವಿ. ಆಮೇಲೆ ವಿ ವಿಲ್ ಡೂ ದ ಬ್ಯಾಲೆನ್ಸಿಂಗ್ ಆ್ಯಂಡ್ ಆಲ್ಸೋ ಸಮ್ ಪ್ಯಾನಿಂಗ್ ಥಿಂಗ್ಸ್ ಫ್ರಮ್ ಹಿಯರ್ ಆ್ಯಂಡ್ ಮತ್ತೆ ಇಲ್ಲಿಂದ ಸ್ವಲ್ಪ ಕೆಲಸ ಈಸಿ ಆಗ್ಬಿಡುತ್ತೆ ನಮಗೆ. ಅಷ್ಟೇನೆ ಇದು. ಹೌದಾ? ಮತ್ತೆ ಇದನ್ನ ಏನಂತಾರೆ ಸರ್? ಇದು ಕಂಟ್ರೋಲ್ ಸರ್ಫೇಸ್. ಕಂಟ್ರೋಲ್ ಸರ್ಫೇಸ್. ಕಂಟ್ರೋಲ್ ಸರ್ಫೇಸ್. ಮತ್ತೆ ಇದನ್ನ ಎಲ್ಲಿಂದ ತರಿಸಿದ್ರಿ? ಇದು ಆಲ್ ಆಫ್ ಅವರ್ ಇಕ್ವಿಪ್ಮೆಂಟ್ಸ್ ಮೋಸ್ಟ್ಲಿ ದೇ ಆರ್ ಫ್ರಮ್ ಸಿಂಗಾಪುರ್ ಅಂಡ್ ಸಮ್ ಚೆನ್ನೈ. ಸಮ್ ಆರ್ ಫ್ರಮ್ ಚೆನ್ನೈ, ಸಮ್ ಆರ್ ಫ್ರಮ್ ಸಿಂಗಾಪುರ್. ಸೊ ದಿಸ್ ಇಸ್ ದಿಸ್ ಒನ್ ಇಸ್ ಫ್ರಮ್ ಅಬ್ರಾಡ್. ಓಕೆ, ನೆಕ್ಸ್ಟ್ ಒನ್ ವಾಟ್ ಇಸ್ ದಿಸ್ ಸರ್? ಇಸ್ ಅಂಡರ್ ಇದು ನಮ್ಮ ಕ್ರಾಸ್ ಓವರ್. ಇಲ್ಲಿಂದ ಎಲ್ಲ ಫ್ರೀಕ್ವೆನ್ಸೀಸ್ಗಳ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಲ್ಲಿ ಮುಂದೆ ನಮ್ಮ ಮೇನ್ ಸ್ಪೀಕರ್ಸ್, ಮೂರು ಮೇನ್ ಸ್ಪೀಕರ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಸರೌಂಡ್ ಸ್ಪೀಕರ್ಸ್ಗಳೆಲ್ಲ ಇರುತ್ತೆ, ಅದೆಲ್ಲಗೆ ಡಿಸ್ಟ್ರಿಬ್ಯೂಟ್ ಆಗಿಬಿಡತ್ತೆ. ಹಾಂ, ಇದೆಲ್ಲ ನಮ್ಮ ಇದು ಸರೌಂಡ್ ಸ್ಪೀಕರ್ಸ್. ಮತ್ತೆ ಫ್ರಂಟಲ್ಲಿ ಮೇನ್ ಸ್ಪೀಕರ್ಸ್ ಇದೆ, ಬಿಹೈಂಡ್ ದ ಸ್ಕ್ರೀನ್ಸ್. ಅದಕ್ಕೆಲ್ಲ ಸೌಂಡ್ ಸರ್ಫೇಸ್. ಇದು ಕ್ರಾಸ್ ಓವರ್, ಕ್ರಾಸ್ ಓವರ್ ಡ್ರೈವರ್ ಇದು. ಮತ್ತೆ ಇದು ನಮ್ಮ ಆಡಿಯೋ ಇಂಟರ್ಫೇಸ್ ಅಂದ್ರೆ ಸೌಂಡ್ ಕಾರ್ಡ್, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಸೌಂಡ್ ಕಾರ್ಡ್. ಇದು ಇಲ್ಲಿಂದ ಇನ್ಪುಟ್ ಔಟ್ಪುಟ್ಸ್ ಎಲ್ಲ ಕನೆಕ್ಟ್ ಆಗುತ್ತೆ ಸಿಸ್ಟಮ್ ಇಂದ ಔಟ್ಪುಟ್ಸ್ಗೆ. ಇದು ಸ್ಪೀಕರ್ ಇದೆಯಲ್ಲ? ಹೌದು. ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ನಮ್ಮ ಸರೌಂಡ್ ಸ್ಪೀಕರ್ಸ್. ಸೊ ವಿ ಆರ್ ಯೂಸಿಂಗ್ JBL ಅಟ್ ದ ಮೂಮೆಂಟ್, JBL ಸರೌಂಡ್ ಸ್ಪೀಕರ್ಸ್. ಎಲ್ಲಿಗೆ ಇದು ಹೈ ಫ್ರೀಕ್ವೆನ್ಸೀಸ್ ಸ್ವಲ್ಪ ಕ್ರಿಸ್ಪ್ ಇದೆ, ಸೊ ಅದಕ್ಕೆ ಇದೆಲ್ಲ ಯೂಸ್ ಮಾಡ್ತೀವಿ. ಮತ್ತೆ ಅದು ಸ್ವಲ್ಪ ಇಲ್ಲಿ ತೋರಿಸಿ ಸ್ಕ್ರೀನ್ಸ್, ಬಿಹೈಂಡ್ ದ ಸ್ಕ್ರೀನ್ಸ್ ನಮ್ಮ ಮೇನ್ ಸ್ಪೀಕರ್ಸ್ ಇರುತ್ತೆ. ಅಲ್ಲಿ ಟೋಟಲ್ 4 ಸ್ಪೀಕರ್ಸ್ ಇರುತ್ತೆ, ಲೆಫ್ಟ್, ಸೆಂಟರ್ ಅಂಡ್ ರೈಟ್. ಮತ್ತೆ ಅದು ಸಬ್ ವೂಫರ್, ಬೇಸ್ ಫ್ರೀಕ್ವೆನ್ಸಿ ಜನರೇಟ್ ಆಗೋದು. ಅದು ಕೆಳಗೆ ಇದೆಲ್ಲ ನೋಡಿ, ಹಾ ಅಲ್ಲಿಂದಾನೆ ಬೇಸ್ ಫ್ರೀಕ್ವೆನ್ಸೀಸ್ ಆಗೋದು. ಇದೆಲ್ಲ ಕ್ಯೂ ಎಸ್ ಸಿ ಸ್ಪೀಕರ್ಸ್. ಇದೇನೆ ನಮ್ದು ಸಬ್ ಫ್ರೀಕ್ವೆನ್ಸಿ ಜನರೇಟರ್. ಇಲ್ಲಿಂದ ಬೇಸ್ ಬೂಸ್ಟ್ ಆಗತ್ತಲ್ಲ, ಬೂಮ್ ಬೂಮ್ ಎಲ್ಲ ಸೌಂಡ್ಸ್ ಇಲ್ಲಿಂದ ಬರುತ್ತೆ ನಿಮಗೆ. ಮತ್ತೆ ಇದು ನಮ್ಮ ಆಂಪ್ಲಿಫೈಯರ್ಸ್ಗಳು, ಇಲ್ಲಿಂದ ಪವರ್ ಜನರೇಟ್ ಆಗುತ್ತೆ ಎಲ್ಲ ಸ್ಪೀಕರ್ಸ್ಗೆ. ಎಲ್ಲ ಫ್ರಮ್ QSC. ವಿ ಆರ್ ಯೂಸಿಂಗ್ QSC ಮೇನ್ ಸ್ಪೀಕರ್ಸ್ ಅಂಡ್ JBL ಅಟ್ ದಿ ಸರೌಂಡ್ಸ್. ಇದೆ ನಮ್ಮ ಆಪಲ್ ಸಿಲಿಂಡರ್, ಆಪಲ್ ಮ್ಯಾಕ್ಸ್ ಸಿಲಿಂಡರ್. ಇದೆ ನಮ್ಮ CPU, ಇಲ್ಲಿಂದ ಎಲ್ಲ ಕನೆಕ್ಟ್ ಆಗುತ್ತೆ. ವಿ ಆರ್ ಯೂಸಿಂಗ್ ದಿಸ್ ಬಿಕಾಸ್ ವಿ ನೀಡ್ ಸಮ್ ಹೈ ಪ್ರೊಸೆಸಿಂಗ್ ಯೂನಿಟ್ಸ್ ಟು ಪ್ರೊಸೆಸ್ ಆಲ್ ದ ಹೈ ಸ್ಟೋರೇಜ್ ಫೈಲ್ಸ್. ಅದಕ್ಕೆ ಇದೆಲ್ಲ ಯೂಸ್ ಮಾಡೋದು ನಾವು ಅಷ್ಟೇ. ಇದೆಲ್ಲ ನಮ್ಮ ಸ್ಟೋರೇಜ್ ಡಿವೈಸಸ್, ಎಲ್ಲ ಫೈಲ್ಸ್ಗಳೇ ಇಲ್ಲೇ ಇರುತ್ತೆ. ತುಂಬ ದೊಡ್ಡ ಸ್ಟೋರೇಜ್ ಬೇಕು ಎಲ್ಲ ಮೂವೀಸ್ಗಳಿಗೆ, ಅದಕ್ಕೆ ಇದೆಲ್ಲ ಯೂಸ್ ಮಾಡುತ್ತೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಇಷ್ಟೊಂದು ಡಿಟೇಲ್ಸ್ನ ನಮ್ಮ ಮೀಡಿಯಾಗೆ ಪ್ಲಸ್ ಜನಕ್ಕೆ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಟು ಹ್ಯಾವ್ ದಿಸ್ ಎಕ್ಸ್ಪೀರಿಯನ್ಸ್ ವಿತ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.